ಕರ್ನಾಟಕ ವಿಧಾನಸಭೆ ಚುನಾವಣೆ ವೇಳೆ ಗ್ಯಾರಂಟಿ ಘೋಷಣೆ ಮಾಡಿದ್ರು ಘೋಷಣೆ ಮಾಡಿದ ಮೇಲೆ ದೊಡ್ಡ ಗೆಲುವನ್ನು ಕಾಂಗ್ರೆಸ್ ದಕ್ಕಿಸಿಕೊಳ್ತು ಆದರೆ ಈ ಗ್ಯಾರಂಟಿ ಬಗ್ಗೆ ಮೊದಲು ಬಿಜೆಪಿ ಅಪಸ್ವರ ಆದರೆ ನಂತರ ಬೇರೆ ಬೇರೆ ರಾಜ್ಯದಲ್ಲಿ ಚುನಾವಣೆ ಆದಾಗ ಬಿಜೆಪಿಯ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು ಕಾಂಗ್ರೆಸ್ ಗ್ಯಾರಂಟಿ ಕರ್ನಾಟಕದಲ್ಲಾಯಿತು ಬೇರೆ ಕಡೆ ಘೋಷಣೆ ಮಾಡಿದ್ರು ಕೆಲವು ಕಡೆ ವರ್ಕೌಟ್ ಆಯಿತು ಕೆಲವು ಕಡೆ ವರ್ಕೌಟ್ ಆಗಲಿಲ್ಲ ತೆಲಂಗಾಣ ವರ್ಕೌಟ್ ಆಯಿತು ಬೇರೆ ಕಡೆ ವರ್ಕೌಟ್ ಆಗಲಿಲ್ಲ ಮಹಾರಾಷ್ಟ್ರದಲ್ಲಿ ಒಂದೆಜ್ಜೆ ಮುಂದೆ ಹೋಗಿ ಬಿಜೆಪಿಯವರು ಮಹಿಳೆಯರ ಅಂದರೆ ಗ್ಯಾರಂಟಿಯಲ್ಲೂ ಕೂಡ ಮಹಿಳೆಯರ ಖಾತೆಗೆ ಅಕೌಂಟ್ ಕಣ ಹಾಕುವಂಥದ್ದು ದೊಡ್ಡ ಮಟ್ಟಕ್ಕೆ ಕೈ ಹಿಡಿತು ಇದೀಗ ಕೇಜ್ರಿವಾಲ್ ಸರದಿ ಕಾಂಗ್ರೆಸ್ ಮೈತ್ರಿಕೂಟ ಐ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರ ಹೋಗಿರ್ತಕ್ಕಂಥ ಕೇಜ್ರಿವಾಲ್ ಇದೀಗ ದೆಹಲಿಯಲ್ಲಿ ಬಂಪರ್ ಘೋಷಣೆ ಮಾಡಿದ್ದಾರೆ ಎಂದಿನಿಂದ ಮಹಿಳೆಯರ ಖಾತೆಗೆ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ದೆಹಲಿಯ ಮೂಲ ನಿವಾಸಿಗಳಿಗೆ ಮೂರು ಲಕ್ಷ ಆದಾಯ ಮೀರಿರದ ಮಹಿಳೆಯರಿಗೆ ಎಲ್ರಿಗೂ ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆಲ್ಲ ಅಕೌಂಟ್ಗೆ ಒಂದು ಸಾವಿರ ಈಗ ಇನ್ನು ಹದಿನೈದು ಇಪ್ಪತ್ತಿನ ಎಲೆಕ್ಷನ್ ಘೋಷಣೆ ಆಗುತ್ತೆ ನಾಳೆಯಿಂದ ನೋಂದಣಿ ಶುರುವಾಗಿದೆ ರಿಜಿಸ್ಟರ್ ಮಾಡಿಸ್ಬೇಕು ಚುನಾವಣೆ ಮುಗಿಯೋವರೆಗೆ ಒಂದೊಂದು ಸಾವಿರ ಬರುತ್ತೆ ಮತ್ತೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದ್ರೆ ಎರಡು ಸಾವಿರದ ನೂರು ರೂಪಾಯಿ ಆಗ್ತೀವಿ ಅಂತ ಹೇಳಿದ್ದಾರೆ ಸಖತ್ ಮಜಾ ಘೋಷಣೆ ಮಾಡಿದಾಗಲೇ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಒಂದು ಸಾವಿರ ಅಂತ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಎರಡು ಸಾವಿರದ ನೂರು ರೂಪಾಯಿ ಪ್ರತಿ ತಿಂಗಳು ಅದು ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಅದು ದೆಹಲಿಯಲ್ಲಿ ಎಸ್ ಗ್ಯಾರಂಟಿ 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 ಗ್ಯಾರಂಟಿಯಿಂದ ಖಜಾನೆಗೆ ಸಮಸ್ಯೆ ಹಾಗೆ ಹೀಗೆ ಅನ್ನೋ ಒಂದಷ್ಟು ಪ್ರಶ್ನೆಗಳ ನಡುವೆ ಒಂದಷ್ಟು ವಿರೋಧ ಪರ ಚರ್ಚೆಯ ನಡುವೆ ಬಹಳಷ್ಟು ರಾಜ್ಯಗಳಲ್ಲಿ ನಡೀತಿದೆ ಆರ್ಥಿಕವಾಗಿ ಒಂದಷ್ಟು ರಾಜ್ಯಗಳಲ್ಲಿ ಸಮಸ್ಯೆಗಳಾಗಿದೆ ಇಲ್ಲ ಅಂತೇನಿಲ್ಲ ಸ್ವತಃ ನಮ್ಮ ಮುಖ್ಯಮಂತ್ರಿಗಳು ವ್ಯಕ್ತಿಯ ಕೊರತೆ ಆಗಿರ್ತಕ್ಕಂಥದ್ರ ಬಗ್ಗೆ ಒಪ್ಕೊಂಡಿದ್ದಾರೆ ಸದನದಲ್ಲೇ ಆದರೂ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಆದರೆ ದೆಹಲಿ ಕೇಂದ್ರಾಡಳಿತ ಪ್ರದೇಶ ಕಂಪ್ಲೀಟ್ ಅದರ ಹತ್ರನೇ ಅಧಿಕಾರ ಇಲ್ಲ ಆದರೆ ಇದನ್ನು ಹೇಗೆ ನಿಭಾಯಿಸ್ತಾರೆ ಕೇಜ್ರಿವಾಲ್ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಆದರೆ ಕೇಜ್ರಿವಾಲ್ ನಿಭಾಯಿಸದಂಗಿರ್ಲಿ ಮತ್ತೆ ಅಧಿಕಾರಕ್ಕೆ ಬಂದರೆ ಸಾಕು ಅನ್ನೋ ಲೆಕ್ಕಾಚಾರ ಹಾಗಾಗಿ ಕಾಂಗ್ರೆಸ್ ಜೊತೆಗಿನ ಮೈತ್ರಿಯನ್ನ ಕಡಿತ ಮಾಡಿಕೊಂಡು ಸಿಂಗಲ್ ಸಿಮ್ಮ ಟೈಪ್ ಹೋರಾಟ ಮಾಡ್ತೀವಿ ಅಂತ ಓಟಿದ್ದಾರೆ ಮಹಿಳಾ ಮುಖ್ಯಮಂತ್ರಿಯನ್ನು ಮುಂದಿಟ್ಟುಕೊಂಡು ಹೀಗಾಗಿ ಮಹಿಳೆಯರ ಖಾತೆಗೆ ಇವತ್ತಿಂದ ಒಂದು ಸಾವಿರ ಲೆಕ್ಕ ಗೆದ್ದ ಮೇಲೆ ಎರಡು ಸಾವಿರದ ನೂರು ರೂಪಾಯಿ ಲೆಕ್ಕ ಇದು ಘೋಷಣೆ ಮಾಡಿದ್ದಾರೆ ಬಟ್ ಸ್ವತಂತ್ರವಾಗಿರ್ತಕ್ಕಂಥ ಕರ್ನಾಟಕ ತೆಲಂಗಾಣ ಇಂಥದ ರಾಜ್ಯಗಳಲ್ಲೇ ಒಂದಷ್ಟು ವ್ಯತ್ಯಾಸಗಳಾಗ್ತಿರ್ತಕ್ಕಂಥ ಸತ್ಯ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಮಹಿಳೆಯರಿಗೆ ಬಸ್ ಓಡಾಡಲಿಕ್ಕೆ ಫ್ರೀ ಕೊಟ್ಟ ಪರಿಣಾಮ ಲಾಭ ಜಾಸ್ತಿ ಆಯಿತು ಅಂತ ಹೇಳ್ಕಂಡ್ರು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಸ್ವತಃ ಮುಖ್ಯಮಂತ್ರಿ ಆದರೆ ಗಂಡ್ಮಕ್ಳಿಗೂ ಫ್ರೀ ಕೊಟ್ಟರೆ ಕೆ ಎಸ್ ಆರ್ ಟಿ ಸಿ ಮುಚ್ಚಬೇಕಾಗತ್ತೆ ಅಂತ ಹೇಳಿದ್ದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೆಣ್ಮಕ್ಳಗ್ ಕೊಟ್ರೆ ಫ್ರೀ ಕೊಟ್ರೆ ಲಾಭ ಗಂಡ್ಮಕ್ಳು ಮಕ್ಳು ಕೊಟ್ರೆ ಕೆ ಎಸ್ ಆರ್ ಟಿ ಸಿ ಮುಚ್ಚಬೇಕು ಅಂದ್ರೆ ಹೆಣ್ಮಕ್ಳಗೂ ಕೂಡ ಲಾಸ್ ಆಗಿದೆ ಅಂತ ಅರ್ಥ ಅಂತ ಸಹಜವಾದ ಕ್ಯಾಲ್ಕುಲೇಷನ್ ಹೆಣ್ಮಕ್ಳು ಫ್ರೀ ಕೊಟ್ಟಿರೋದ್ರಿಂದ ಆದಾಯ ಬರ್ತಿದೆ ಲಾಭಕ್ಕೆ ಬಂತು ಸಂಸ್ಥೆ ಅಂತ ಹೇಳ್ತಾರೆ ಗಂಡು ಮಕ್ಳು ಕೊಟ್ರೆ ಕೆ ಎಸ್ ಆರ್ ಟಿ ಸಿ ಮುಚ್ಚಬೇಕಾಗತ್ತಂತೆ ಅಂದ್ರೆ ಇದರ ಅರ್ಥ ಲಾಭಕ್ ಬಂದಿದೆ ಅನ್ನೋದು ಸುಳ್ಳು ಕೆ ಎಸ್ ಆರ್ ಟಿ ಸಿ ಮುಚ್ಚಬೇಕಾಗತ್ತೆ ಅಂತಿದ್ದಾರೆ ಇಲ್ಲ ಲಾಭಕ್ ಬಂದಿದ್ರು ಗಂಡ್ಮಕ್ಳು ಕೊಡ್ಬೇಕಾಗತ್ತೆ ಅಂತ ಸಿ ಸುಳ್ಳು ಹೇಳ್ತಿರ್ತಾರೆ ಇಲ್ಲ ಕೆ ಎಸ್ ಆರ್ ಟಿ ಸಿ ಲಾಭಕ್ ಬಂದಿರೋ ಸುಳ್ಳು ಅಥವಾ ಸಿ ಎಂ ಕೆ ಎಸ್ ಆರ್ ಟಿ ಸಿ ಮುಚ್ಚಬೇಕಾಗತ್ತೆ ಅನ್ನೋದು ಸುಳ್ಳು ಸೊ ಹೀಗಾಗಿ ಗ್ಯಾರಂಟಿಯಿಂದ ರಾಜ್ಯ ಸರ್ಕಾರದ ಬೊಕ್ಕಸುಗಳು ಬರಿದಾಗ್ತಿದೆ ಖಾಲಿ ಆಗ್ತಿದೆ ಕಡಿಮೆ ಆಗ್ತಿದೆ ಅನ್ನೋದು ವಾಸ್ತವ ಆದರೂ ಸಹ ಅಧಿಕಾರಕ್ಕೆ ಬರಬೇಕಾದ್ರೆ ದುಡ್ಡೇನು ಮನೆಯನ್ನು ತಂದಾಕ್ಬೇಕೇನೋ ಜನರ ತೆರಿಗೆ ಹಣ ಅವ್ರನ್ನೇ ಕಿತ್ತು ಕೊಟ್ಟರೆ ಆಯಿತು ಅನ್ನೋ ಪಾಲಿಸಿ ಎಲ್ಲ ಬರ್ತಾವ್ರೆ ಅದರಿಂದ ಕಾಂಗ್ರೆಸ್ ವರ್ತ ಆಗಿಲ್ಲ ಬಿ ಜೆ ಪಿ ವರ್ತ ಆಗಿಲ್ಲ ಈಗ ಆಮ್ ಆದ್ಮಿ ಪಾರ್ಟಿಯು ಒರ್ತಾಗಿಲ್ಲ ಜನರ ತೆರಿಗೆ ಹಣವನ್ನು ಜನರಿಗೆ ಹಂಚಿ ಅಧಿಕಾರಕ್ಕೆ ಬರುವಂಥ ಕಾರ್ಯಕ್ರಮಗಳು ಶುರುವಾಗಿದೆ ಆದರೆ ಕೇಜ್ರಿವಾಲ್ ಕೂಡ ಇದಕ್ಕೆ ಮೊರೆ ಹೋಗಿರ್ತಕ್ಕಂಥದ್ದು ಬಹಳಷ್ಟು ಆಶ್ಚರ್ಯಕ್ಕೆ ಕಾರಣ ಆಗಿದೆ ಬಟ್ ಇದಕ್ಕೆ ಕೌಂಟರ್ ಏನು ಬಿಜೆಪಿ ನೋಡಬೇಕು ಆದರೆ ಈಗಲೇ ಅಧಿಕಾರದಲ್ಲಿರೋ ಕಾರಣ ಸಾವಿರ ರೂಪಾಯಿ ಅನೌನ್ಸ್ ಮತ್ತು ಅಧಿಕಾರಕ್ಕೆ ಬಂದರೆ ಎರಡು ಸಾವಿರದ ನೂರು ರೂಪಾಯಿ ಹಾಗಾಗಿ ಮಹಿಳಾ ಮತದಾರರ ಮತವನ್ನು ಬುಟ್ಟಿಗೆ ಹಾಕೋಗ್ತೀನೋ ಅನ್ನೋ ವಿಶ್ವಾಸ ಕೇಜ್ರಿವಾಲ್ ಅವ್ರದ್ದು ಬಹುತೇಕ ಮಧ್ಯಮ ವರ್ಗ ಬಡವರ್ಗದ ಜನ ದೆಹಲಿಯಲ್ಲಿ ಇದ್ದಾರೆ ಹಾಗಾಗಿ ಅದು ಇಂಪ್ಯಾಕ್ಟ್ ಆಗಬಹುದು ಇದು ಕೇಜ್ರಿವಾಲ್ ಈಗಾಗಲೇ ಹತ್ತು ವರ್ಷ ಆಗೋಗಿದೆ ಆಳ್ವಿಕೆ ಮತ್ತೆ ಮತ್ತೊಂದು ಟರ್ಮ್ಗೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಯಾಕೆಂದರೆ ಎಪ್ಪತ್ತು ಸ್ಥಾನಗಳಲ್ಲಿ ಅರವತ್ತೆರಡು ಆಮ್ ಆದ್ಮಿ ಎಂಟ್ರಲ್ ಮಾತ್ರ ಬಿ ಜೆ ಪಿ ಕಾಂಗ್ರೆಸ್ ಶೂನ್ಯ ಹಾಗಾಗಿ ಕಾಂಗ್ರೆಸ್ಗೆ ನಡಿ ನೀರಲ್ಲಿ ಕೈ ಕೊಟ್ಟು ಮೈತ್ರಿ ಐ ಎನ್ ಡಿ ಎಯಿಂದ ಬೇಡ ನಾವು ಮೈತ್ರಿ ಬೇಡ ಅಂತ ಬಂದಿದ್ದಾರೆ ಕೇಜ್ರಿವಾಲ್ ಬಟ್ ಈಗ ಎರಡು ಸಾವಿರದ ನೂರು ರೂಪಾಯಿ ಚುನಾವಣೆ ನಂತರ ಗೆದ್ದರೆ ಅಕೌಂಟ್ಗೆ ಮಹಿಳೆಯರಿಗೆ ಹೇಗಿನಿಂದ ಸಾವಿರ ರೂಪಾಯಿ ಅಕೌಂಟ್ಗೆ ಬಟ್ ಇದು ವರ್ಕೌಟ್ ಆಗುತ್ತಾ ಅನ್ನೋ ಪ್ರಶ್ನೆ ವರ್ಕೌಟ್ ಆಗಿದೆ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿಗ ವರ್ಕೌಟ್ ಆಗಿದೆ ಕೊಡೋ ವಿಷಯದಲ್ಲಿ ಗೆಲ್ಲೋ ವಿಷಯದಲ್ಲಿ ವರ್ಕೌಟ್ ಆಗ್ತಿದೆ ಬಟ್ ಸರ್ಕಾರ ನಡೆಸೋ ವಿಷಯ ಹೇಗೆ ಅನ್ನೋ ಪ್ರಶ್ನೆ ಕಾಡುತ್ತೆ ಅವರವ್ರ ಹಣೆ ಬರ ನಮಗೇನಂತೆ ನಾವು ಕರ್ನಾಟಕದವ್ರಲ್ಲ ಬಟ್ ತಾವೇನು ಹೇಳ್ತೀರಿ ಈ ಗ್ಯಾರಂಟಿ ಯಾಕೆ ಗಂಡು ಮಕ್ಳಿಗೂ ಕೊಟ್ರೆ ಏನು ಸಮಸ್ಯೆ ಹೆಣ್ಮಕ್ಳಿಗೆ ಈಗ ಸಾವಿರ ಆಮೇಲೆ ಎರಡು ಸಾವಿರದ ನೂರು ಗಂಡು ಮಕ್ಳಿಗೂ ಕೊಡಲಿ ಬಿಡಿ ಹದಿನೆಂಟು ವರ್ಷ ಮೇಲ್ಪಟ್ಟವ್ರಿಗೆ ಅನ್ನೋ ಬೇಡಿಕೆ ಸಹಜ ಉದ್ಭವ ಆಗುತ್ತೆ ನಿಮ್ಮ ಪ್ರಕಾರ ಹೆಣ್ಮಕ್ಳು ಎರಡು ಸಾವಿರ ನೂರು ರೂಪಾಯಿ ಚುನಾವಣೆ ನಂತರ ಕೊಡೋದು ಈಗ ಸಾವಿರ ರೂಪಾಯಿ ಕೊಡೋದ್ರ ಬಗ್ಗೆ ತಾವೇನು ಹೇಳ್ತೀರಿ ದೆಹಲಿ ಸರ್ಕಾರದ ಬಗ್ಗೆ ಕೇಜ್ರಿವಾಲ್ ಬಗ್ಗೆ ಮತ್ತೆ ಗಂಡ್ಮಕ್ಳಿಗೂ ಕೊಟ್ಟರು ಒಳ್ಳೇದಾ ಹೆಣ್ಮಕ್ಳು ಕೊಡ್ತಿರೋದು ಒಳ್ಳೇದು ಅಂದರೆ ಗಂಡ್ಮಕ್ಳು ಕೊಟ್ಟರು ಒಳ್ಳೇದೆ ಹೆಣ್ಮಕ್ಳು ಕೊಡಬಾರದು ಅಂತ ಅನ್ನೋದೇ ಆದರೆ ಲೈಕ್ ಒಂದಷ್ಟು ಜಿಜ್ಞಾಸೆ ಸಹಜವಾಗಿರುತ್ತೆ ತಾವೇನು ಹೇಳ್ತೀರಿ ನಿಮ್ಮ ವ್ಯಾಖ್ಯಾನ ಏನೋ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ